ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡಿರುವಂತಹ ಮೂಡಾ ಹಗರಣದ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಡೆಡ್ ಲೈನ್ ಅನ್ನ ನೀಡಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ನಿವೇಶನ ವಿಚಾರವಾಗಿ ತನಿಖೆಗೆ ಅನುಮತಿ ನೀಡಿರುವಂತಹ ರಾಜ್ಯಪಾಲರ ಕ್ರಮದ ಕುರಿತು ಹೈಕೋರ್ಟ್ನಲ್ಲಿ ದೂರು ಹಾಗೂ ಪ್ರತಿದೂರಿನ ವಿಚಾರಣೆ ಮುಂದುವರಿತಾ ಇದೆ ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದ್ದು ಸಿದ್ದರಾಮಯ್ಯಪುರ ವಕೀಲರು ಅಂಧೇ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಬಹುತೇಕ ಅಂಧೇ ವಿಚಾರಣೆ ಅಂತ್ಯವಾಗಲಿದ್ದು ಸಿಎಂ ಭವಿಷ್ಯ ಏನು ಅಂತ ನಿರ್ಧಾರವಾಗಲಿದೆ ಸೋಮವಾರ ವಾದ ಮಂಡಿಸಿದ್ದಂತಹ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಇಂದು ಇಪ್ಪತ್ತೆರಡು ವರ್ಷಗಳ ಹಳೆಯ ಪ್ರಕರಣವಾಗಿದ್ದು ಪ್ರಾಥಮಿಕ ತನಿಖೆಯನ್ನ ನಡೆಸಬೇಕಾಗಿದೆ ಸರ್ಕಾರಕ್ಕೆ ನೋಟಿಸ್ ನೀಡುವ ಬದಲು ರಾಜ್ಯಪಾಲರು ತನಿಖಾಧಿಕಾರಿಯಿಂದ ವರದಿಯನ್ನ ಪಡೆಯಬೇಕಿದ್ದು ಹದಿನೇಳು ಎ ಅಡಿಯಲ್ಲಿ ಅನುಮತಿ ನೀಡುವಾಗ ಕೃತ್ಯದ ಭಾಗವಾಗುತ್ತದೆ ಅಂತ ಪರಿಗಣಿಸಬೇಕು ಎಂದು ಚಂದ್ರಬಾಬು ನಾಯ್ಡು ಮತ್ತು ಆಂಧ್ರಪ್ರದೇಶದ ಪ್ರಕರಣವನ್ನು ಉಲ್ಲೇಖ ಮಾಡಿದ್ರು ಇಂತಹ ಪ್ರಕರಣಕ್ಕೆ ಅನುಮತಿಯನ್ನ ನೀಡಿದ್ರೆ ಪ್ರತಿದಿನವೂ ಕೂಡ ನೂರಾರು ಪ್ರಕರಣಗಳು ಆಗುತ್ತೆ ಇಂತಹ ಎಲ್ಲಾ ಪ್ರಕರಣವನ್ನ ತನಿಖೆ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ವಾದವನ್ನು ಮಂಡಿಸಿದ್ರು ಈ ಪ್ರಕರಣದಲ್ಲಿ ಅಧಿಕಾರಿಯು ಪ್ರಾಥಮಿಕ ತನಿಖೆಯನ್ನ ನಡೆಸಲಿಲ್ಲ ಸಿಬಿಐ ಕಾಯ್ದೆ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಮಂಜೂರಾತಿ ನೀಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಎಸ್ಒಪಿ ಅಡಿಯಲ್ಲಿ ರಾಜ್ಯಪಾಲರು ತನಿಖಾಧಿಕಾರಿಯಿಂದ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನ ಸಂಗ್ರಹ ಮಾಡಬೇಕಾಗಿತ್ತು ಅಂತ ಹೇಳಿದ್ರು ಸ್ನೇಹಮಯಿ ಕೃಷ್ಣಾಪರ ವಾದವನ್ನು ಮಂಡಿಸಿದಂತಹ ಹಿರಿಯ ವಕೀಲ ಲಕ್ಷ್ಮೀ ಅಯ್ಯಂಗಾರ್ ಸಿದ್ದರಾಮಯ್ಯ ಅಧಿಕಾರಿ ಾಗಲೇ ಈ ಒಂದು ಎಲ್ಲಾ ಚಟುವಟಿಕೆಗಳು ನಡೆದಿದೆ ಪತ್ನಿಗೆ ಬೇರೆ ಆದಾಯದ ಮೂಲಗಳಿರಲಿಲ್ಲ ಆದಾಯ ತೆರಿಗೆ ರಿಟರ್ನ್ ಅನ್ನ ಪತ್ನಿ ಫೈಲ್ ಮಾಡಿಲ್ಲ ಹೀಗಾಗಿ ಪತ್ನಿಯ ಆಸ್ತಿಯನ್ನ ಪತಿಯ ಅಂತ ಪರಿಗಣಿಸಬೇಕು ಸಿದ್ದರಾಮಯ್ಯ ಮೇಲಿರುವಂತಹ ಆರೋಪಿಗಳಿಗೆ ಪುರಾವೆ ಇದೆ ಅಂತ ಹೇಳಿ ಪ್ರತಿಪಾದಿಸಿದ್ರು ಆಲಿಸಿದ ಬಳಿಕ ಮೊದಲೇ ನಿಗದಿಯಾಗಿದ್ದಂತೆ ದೂರುದಾರರ ವಾದಕ್ಕೆ ಅರ್ಜಿದಾರರ ಪರ ವಕೀಲ ನ್ಯಾಯವಾದಿ ಅಭಿಷೇಕ್ ಮನು ಸ್ವಿಂಗ್ ಉತ್ತರಿಸಲು ವಿಚಾರಣೆಯನ್ನ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಿಕೆ ಆಗಿದೆ ಅಂದೇ ವಿಚಾರಣೆ ಮುಕ್ತಾಯಗೊಳಿಸಲಾಗುವುದು ಅಂತ ಹೇಳಿ ನ್ಯಾಯಪೀಠ ಹೇಳಿದೆ ಅಲ್ಲದೆ ಯಾವುದೇ ಬಲವಂತದ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಹೇಳಿ ಮಧ್ಯಂತರ ಆದೇಶವನ್ನ ಮುಂದುವರಿಸಿದೆ ಹಿರಿಯ ವಕೀಲ ಅಭಿಪ್ರಾಯದ ಪ್ರಕಾರ ಸೆಪ್ಟೆಂಬರ್ ಹನ್ನೆರಡಕ್ಕೆ ವಿಚಾರಣೆ ಮುಗಿಯಲಿದ್ದು ಆದೇಶವನ್ನು ಪ್ರಕಟಿಸಲು ಜಡ್ಜ್ ಮತ್ತಷ್ಟು ದಿನಗಳ ಸಮಯವನ್ನ ಪಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಒಟ್ಟನಲ್ಲಿ ಸಿದ್ದರಾಮಯ್ಯ ಪಾಲಿಗೆ ಸೆಪ್ಟೆಂಬರ್ ಹನ್ನೆರಡು ಮಹತ್ವದ ದಿನವಾಗಿದ್ದು ಹೈಕೋರ್ಟ್ ತೀರ್ಪು ಸಿಎಂ ಪರ ಬರುತ್ತೋ ಅಥವಾ ವಿರುದ್ಧವಾಗಿ ಬರುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ